ಬಸವಣ್ಣನವರ ಕಾಲದಿಂದಲೂ ಲಿಂಗಾಯತ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ಕೊಡುವುದರಲ್ಲಿ ಲಿಂಗಾಯತರಿಗೆ ಅನ್ಯಾಯವಾಗುತ್ತಿದೆ. ಶಾಲಾ ಮಕ್ಕಳಿಂದ ಹಿಡಿದು ರೈತ ಸಮೂಹದವರು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಕೂಡಲೇ ಪ್ರಮಾಣ ಪತ್ರದಲ್ಲಿಯ ಲೋಪದೋಷ ಸರಿಪಡಿಸಿ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಎಂದು ಹುಕ್ಕೇರಿ ನಗರದಲ್ಲಿ ಲಿಂಗಾಯತ ಸಮುದಾಯ ಹುಕ್ಕೇರಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮೂಲ ಜಾತಿ ಲಿಂಗಾಯತ ಅಂತಿದೆ, ಆದರೆ ಕಂದಾಯ ಇಲಾಖೆ ವೀರಶೈವ ಲಿಂಗಾಯತ ಎಂಬ ಜಾತಿ ಪ್ರಮಾಣ ಪತ್ರ ಕೊಡುತ್ತಿದೆ. ಕೆಲವು ರಾಜಕೀಯ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡುತ್ತಿದ್ದಾರೆ ಎಂದು ಲಿಂಗಾಯತ ಸಮುದಾಯ ಆರೋಪಿಸಿದರು. ಮುಖಂಡ ಭೀಮಾನಂದ್ ಮುದುಕನ್ನವರ್ ಮಾತನಾಡಿ, ಸರ್ಕಾರದ ಕೆಲವರು ಕಿಡಿಗೇಡಿ ರಾಜಕೀಯ ಅಭ್ಯರ್ಥಿಗಳು ತಮ್ಮ ಸ್ವಾರ್ಥಕ್ಕನುಗುಣವಾಗಿ ಲಿಂಗಾಯತರನ್ನು ತಪ್ಪು ದಾರಿಗೆಳೆಯುತ್ತಿದ್ದಾರೆ. ಜಾತಿ ಪ್ರಮಾಣ ಪತ್ರ ಸರಿಪಡಿಸದಿದ್ದಲ್ಲಿ ಹುಕ್ಕೇರಿಯಿಂದಲೇ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡಬೇಕಾದೀತು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಮ್ಮ ಸೌಲಭ್ಯ ವಂಚಿತ ಮಕ್ಕಳಿಗೆ ಶಿಕ್ಷಣ ಇರಬಹುದು, ಜಾಬ್ ಹಿಡಿಲಿಕ್ಕೆ ಆಗಬಹುದು, ಅಥವಾ ರೈತರಿಗೆ ಆಗಬಹುದು, ಬಹಳ ಅನ್ಯಾಯ ಆಗ್ತಾ ಇದೆ. ಸೊ ಇದು ಹಿಂದೂ ಲಿಂಗಾಯತ ಅಂತ ಏನಿತ್ತು ಮೊದಲು, ಅದೇ ರೀತಿ ನಮಗೆ ಕೊಡ್ರಿ. ವಿಧಿಸುವ ಲಿಂಗಾಯತ ಅಂತ ಸೇರ್ಪಡೆ ಆಗಿದ್ದ, ಇದೇನೋ ವಿಧಾನಸಭೆದೊಳಗೆ ಅಧಿವೇಶನ ಆಗಿ ಚರ್ಚೆ ಆಗಿ ಜಾರಿಗೆ ಬಂದಂತದ್ದಲ್ಲ, ಅಥವಾ ಸರ್ಕ್ಯುಲರ್ ಆಗಲಿ ಅಥವಾ ಗೆಜೆಟ್ ಆಗಿರಲಿ ಪ್ರಕಟ ಆಗಿ ಕಾಯ್ದೆಶೀರಿಯಾಗಿ ಬರೆದಂತದಲ್ಲ, ಇದು ಕೃತ್ಯ. ರೈತ ಇದ ನಮ್ಮ ರೈತರನ್ನ ವಿಶೇಷವಾಗಿ ಲಿಂಗಾಯತರನ್ನ ತುಳಿಲಿಕ್ಕೆ ಮಾಡಿದಂತ ಷಡ್ಯಂತ್ರ. ನಮ್ಮ ಧರ್ಮದಲ್ಲಿ MLAಗಳು MPಗಳು ಇನ್ನೇ ಎಚ್ಚೆತ್ತವಾರ ಅವ್ರು ಹೇಳೋದ ತಿನ್ನೋದು ಬದ್ನೆಕಾಯಿ ಹೇಳೋದು ಆಚಾರ್ಯ ಹಾಕದೈತಿ. ಅದಕ್ಕೆ ನಾವು ಅರ್ಸದ್ನಾಗ ಬಹಳ ತಪ್ಪು ಮಾಡತ್ತೇವೆ, ಅದಕ್ಕೆ ಬುದ್ಧಿ ಕಲಿಸಬೇಕಾಗೈತಿ. ಯಾಕಂದ್ರೆ ನಮಗೆ ಹಿಂದೂ ಲಿಂಗಾಯತ ಮೊದಲು ಏನು ಕೊಡ್ತೀರಿ ಅದನ್ನು ಕೊಡ್ರಿ. ನಮಗೆ ಲಿಂಗಾಯತ ಧರ್ಮಕ್ಕೆ ಮಾಡಿದ ದೇಶಕ್ಕಾಗಿ ನಮ್ಗೆ ಏನು ಕೊಡ್ತಾರೆ ಅವ್ರು ಕೊಡ್ಲಿ, ಅದಕ್ಕೆ ನಮ್ಮದು ಒಕ್ಕೂರಲ್ಲ ಸಹಮತ ಇದೆ. ಅದಕ್ಕೆ ಇದಕ್ಕೆ ಅನ್ಯಾಯ ಆಗತೈತಿ. ಈ ಮುಖಾಂತರವಾಗಿ ನಾವು ಇದನ್ನೆಲ್ಲ ಖಂಡಿಸಿ ಹಿಂದೂ ವೀರಶೈವ ಲಿಂಗಾಯತ ಅಂತ ಏನು ಕೊಡೋದ್ರ ಪ್ರಮಾಣ ಪತ್ರ, ಇದನ್ನು ಖಂಡಿಸ್ತೀವಿ ಮತ್ತೆ ಇದನ್ನು ದಂಡಿಸ್ತೀವಿ. ಇದನ್ನು ಒಂದು ಖಂಡಿಸಿ ನಾವು ತಾಲೂಕಾ ಲೆವೆಲ್ ಹೋರಾಟ ಮಾಡಿದ್ವಿ. ನಮ್ಮ ಹುಕ್ಕೇರಿ ಸಿಟಿ ಇರ್ಬೋದು, ಗ್ರಾಮೀಣ ಭಾಗದ ಅನೇಕ ಜನ ನಮ್ಮ ಮಿತ್ರರು ಬಂದಿದ್ದಾರೆ, ನಮ್ಮ ಧರ್ಮೀಯರು ಬಂದಿದ್ದಾರೆ, ಬಸವಣ್ಣವರ ಅನಿಮಯಗಳು. ಇದು ಆಗ್ಲಿಲ್ಲ ಅಂದ್ರೆ ಇಡೀ ಕರ್ನಾಟಕದೊಳಗೆ ಇದೇ ಹುಕ್ಕೇರಿ ತಾಲೂಕಿನ ಉಗ್ರವಾದ ಹೋರಾಟ ಆಗ್ತೈತೆ. ಅದು ರಾಜ್ಯದಾಗ ಎಲ್ಲಿಂದಲ್ಲ, ಹುಕ್ಕೇರಿಯಿಂದ ಅಂತ ಮೊದಲು ನಿಮಗೆ ಸರ್ಕಾರದವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಮಾನ್ಯ ಮುಖ್ಯಮಂತ್ರಿ ಇರಲಿ, ಅವ್ರು ಯಾರೇ ಇರಲಿ, ನಿಮ್ ಜವಾಬ್ದಾರಿ ಇರುತ್ತೆ. ನಿಮ್ ಟಿಕೆಟ್ ತುಗ್ದಾಗ ಲಿಂಗಾಯತರ ಅಂತ ಬೇಕು ನಿಮ್ ಕ್ಯಾಟಗರಿ. ಮತ್ ಇದ್ರ ಕೂಡ ಯಾಕ ನೀನ್ ಯಡಿಯೂರಪ್ಪ ಮಾಡ್ತಾನೋ ಮುಖ್ಯಮಂತ್ರಿ ಆಗಿ ತನ್ನ ಮಗಳಿಗೆ ಬೀರಿಸೋ ಅಂತ ಅಧ್ಯಕ್ಷ ಪಟ್ಟ ಕಟ್ತಾನೆ. ಕೆಟಗರಿ ತಗೊಳ್ಳೋದು, ಹುದ್ದಿ ತಗೊಳ್ಳೋದು, ಲಿಂಗಾಯ್ತ ನಾಚಿಕಾಗ್ಲಿ ಮಾನ ಮರ್ಯಾದೆ ಏನೈತಿ? ಒಟ್ಟು ಏನ್ ತಿಂತೀರಿ? ಹುಲ್ಲು ತಿಂತೀರಿ? ನಾ ಕೇಳ್ತೇನೆ, ಲಿಂಗಾಯತರಿಗೆ ಅನ್ಯಾಯ ಆಗತೈತಿ, ಖಂಡಿಸ್ತೇವೆ. ನೀವ್ ಎಂತ ದೊಡ್ಡ ವ್ಯಕ್ತಿ ಇದ್ರು ಅದಕ್ಕೆ ನಾವು ಹೋರಾಟಕ್ಕೆ ತಯಾರಿದ್ದೀವಿ. ತಲೆಯಾಗಿಟ್ಕೋರಿ, ನೀವ್ ಏನೇ ಇದ್ರು ಕೂಡ ನೀವ್ ಎಲ್ಲೇ ಇದ್ರಿ, ನಾವು ಎಲ್ಲ ಆಲ್ ರೌಂಡ್ ಡೆವಲಪ್ಮೆಂಟ್ ಮಾಡೇ ಬಂದವಿ ಹೋರಾಟಕ್ಕೆ. ಅದಕ್ಕೇನೈತಿ, ನಿಮ್ ಇನ್ನಾದ್ರೂ ವಿನಯಂತಿಯಿಂದ ಕೇಳ್ತೀವಿ, ಶಾಂತಿಯಿಂದ ಕೇಳ್ತೀವಿ, ಸಮಾಧಾನ ಚಿತ್ತದಿಂದ ಕೇಳ್ತೀವಿ. ಬಸಣ್ಣ ಅವರಿಗೆ ಅನ್ಯಾಯ ಮಾಡಬೇಡ್ರಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಜಕಾತಿ, ಮಹಾಂತೇಶ್ ಚೌಗ್ಲಾ, ಗಿರೀಶ್ ಪಾಟೀಲ್, ಶಂಕರ್ ನಾಯಿಕ್, ರವೀಂದ್ರ ಚೌಗ್ಲಾ, ಚಂದ್ರಶೇಖರ್ ಗಂಗನ್ನವರ್, ಬಸವರಾಜ್ ಪಾಟೀಲ್, ಶಂಕರ್ ಗೌಡ ದೇಸಾಯಿ, ಮಹದೇವ್ ಜಕಾತಿ, ಮಹೇಶ್ ಕಾಡ್ಗಿ, ಪ್ರಭು ಸಮಾಯಿ, ಕೆಂಪವ್ವ ಕುರುಣಿ ಸೇರಿದಂತೆ ಬಸವ ಅಭಿಮಾನಿಗಳು ಉಪಸ್ಥಿತರಿದ್ದರು.